ಇವರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ನೋಡಿರ್ತೀರಾ. ಹೆಸರು ಅಭಿನಯ ಅಂತ. ಹಿಟ್ಲರ್ ಕಲ್ಯಾಣದಲ್ಲಿ ಲೀಲಾ ತಾಯಿಯ ಪಾತ್ರವನ್ನು ನಿಭಾಯಿಸ್ತಾ ಇದ್ರು, ಅಂದ್ರೆ ಕೌಸಲ್ಯ ಪಾತ್ರ. ಸೊ ಆದ್ರೆ ಇದಕ್ಕೆ ಕೌಸಲ್ಯ ಪಾತ್ರ ಬದಲಾಗಿದೆ. ಇನ್ ಮುಂದೆ ಅಭಿನಯ ಅವರು ಕೌಸಲ್ಯ ಪಾತ್ರವನ್ನು ನಿಭಾಯಿಸೋದಿಲ್ಲ. ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಏನೆಲ್ಲ ಆಗಿದೆ ಅಂತ. ಇವರ ಮನೆಯಲ್ಲಿ ಕಿರಿಕಾಗಿದೆ, ವರದಕ್ಷಿಣೆ ಕಿರುಕುಳದಿಂದಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. 2 ವರ್ಷಗಳ ಕಾಲ ಕೋರ್ಟ್ ಜೈಲು ಶಿಕ್ಷೆ ಆದೇಶ ಹೊರಡಿಸಿತ್ತು. ಫ್ಯಾಮಿಲಿ ಸಮಸ್ಯೆಯಿಂದಾಗಿ, ಗಲಭೆಯಿಂದಾಗಿ ಅಭಿನಯ ಅವರು ಒಂದು ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಧಾರಾವಾಹಿಯ ಮುಂದೆ ಅಭಿನಯ ಅವರು ನಟಿಸೋದಿಲ್ಲ. ಇವರು ನಿಜಕ್ಕೂ ಜೈಲ್ ಸೇರಿದ್ದವರು ಅಥವಾ ಬೇಲ್ ಪಡೆದಿದ್ದವರು ಅದರ ವೈಯಕ್ತಿಕ ವಿಚಾರ ಇನ್ನೂ ತಿಳಿದಿಲ್ಲ, ಅದರ ಬಗ್ಗೆ ಏನು ನ್ಯೂಸ್ ಬಂದಿಲ್ಲ. ಆದರೆ ಧಾರಾವಾಹಿಯಿಂದ ಕೌಸಲ್ಯ ಪಾತ್ರವನ್ನು ಬಿಟ್ಟೋಗಿರೋದಂತೂ ಸತ್ಯ. ಇನ್ನು ಮುಂದೆ ಲೀಲಾ ತಾಯಿಯ ಪಾತ್ರವನ್ನು ಬೇರೆ ನಟಿ ನಟಿಸೋದು. ಹೌದು, ಅವರು ಬೇರೆ ಯಾರೂ ಅಲ್ಲ. ಇನ್ನು ಮುಂದೆ ಕೌಸಲ್ಯ ಪಾತ್ರವನ್ನು ನಿಭಾಯಿಸೋದು ವಾಣಿ ಅವರು. ವಾಣಿ ಅವರನ್ನ ನೀವು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಕೂಡ ನೋಡಿರ್ತೀರಾ. 27 ವರ್ಷಗಳಿಂದ ಇವರು ನಟನೆ ಮಾಡ್ತಿದ್ದಾರೆ, ವಾಣಿ ಹರಿಶ್ಚಂದ್ರ ಅಂತ. ಇವರು ಕೂಡ ತುಂಬಾ ಅತ್ಯುತ್ತಮವಾದಂಥ ನಟಿ. ಇನ್ನು ಮುಂದೆ ಲೀಲಾ ತಾಯಿಯ ಪಾತ್ರವನ್ನು ಇವರೇ ನಿಭಾಯಿಸೋದು, ಅಂದರೆ ಕೌಸಲ್ಯ ಪಾತ್ರವನ್ನು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಿಟ್ಲರ್ ಕಲ್ಯಾಣ ತುಂಬ ಚೆನ್ನಾಗಿರುವಂಥ ಧಾರಾವಾಹಿ, ತುಂಬ ಚೆನ್ನಾಗಿ ಕೂಡ ಪ್ರಸಾರವಾಗ್ತಿದೆ, ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ಅದ್ಭುತವಾದಂಥ ಕತೆ ಮತ್ತು TRPಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ.